ब्रह्मा गुरुर्विष्णु गुरुदेव महेश्वरः गुरु साक्षात् परम ब्रह्म तस्मै श्री गुरवे नमः। नमः सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः। नमस्ते ಅಷ್ಟು ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ಕಾಟಕ ರಾಶಿಗೆ ಗುರುವಿನ ಒಂದು ವಕ್ರಗತಿಯ ಫಲ ಹೇಗಿದೆ ಅಂತ ನೋಡೋಣ. ಗುರುಗ್ರಹವು ಇದೇ ಜುಲೈ 28ಕ್ಕೆ ವಕ್ರಗತಿಗೆ ಹೋಗುತ್ತೆ. ಜುಲೈ 28 ಆಷಾಢ ಅಮಾವಾಸ್ಯೆಗೆ ವಕ್ರಗತಿಗೆ ಹೋದರೆ ಅದು ಕಾರ್ತಿಕ ಅಮಾವಾಸ್ಯೆ ಅಂದರೆ ನವಂಬರ್ 23ರವರೆಗೆ ಗುರುವಿಗೆ ಒಂದು ವಕ್ರಗತಿಯನ್ನು ಇರುತ್ತೆ. ಎಲ್ಲ ಗ್ರಹಗಳಿಗೂ ವಕ್ರಗತಿ ಹಾಗೆ ಈಗಾಗಲೇ ಶನಿಯ ಒಂದು ವಕ್ರಗತಿಯನ್ನು ಹೇಳಿದೆ ನಾವು. ಶನಿಯ ವಕ್ರಗತಿ ಬಳಿ ತಾವೆಲ್ಲ ವೀಕ್ಷಿಸಿದ್ದೀರಾ. ಅದೇ ರೀತಿ ಈ ಗುರುಗ್ರಹ ಅಂದರೆ ಗುರುವು ಸತ್ಯ ಎಲ್ಲ ಗ್ರಹಗಳಿಗೂ ಒಂದು ಗುರುಸ್ಥಾನದಲ್ಲಿರುವಂಥದ್ದು ಸುರಗುರು ಸುರಾಚಾರ್ಯ ದೇವಗುರು ಅಥವಾ ಜ್ಞಾನ ಸುಖದಾಯಕ ವಿದ್ಯಾಬುದ್ಧಿ ಪ್ರದಾಯಕ. ಹಾಗಾಗಿ ನಮಗೆ ಒಂದು ಸಾಂಸಾರಿಕ ಜೀವನದಲ್ಲಿ ಆಗಲಿ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಾಗಲಿ ಅಥವಾ ಧಾರ್ಮಿಕ ಜೀವನದಲ್ಲಾಗಲಿ ಗುರುವಿನ ಒಂದು ಪ್ರಾಧಾನ್ಯತೆ ಚೆನ್ನಾಗಿರುತ್ತೆ. ಗುರುವಿನ ಅನುಗ್ರಹ ಎಲ್ಲರಿಗೂ ಬೇಕಾಗುತ್ತೆ. ಅಂಥ ಒಂದು ಗುರುಗ್ರಹಕ್ಕೆ ವಕ್ರಗತಿ ಬರುತ್ತೆ 120 ದಿನಗಳ ಕಾಲ ಅಂದರೆ ಜುಲೈ 28ರಿಂದ ನವಂಬರ್ 23ರವರೆಗೆ ಆಷಾಢ ಅಮಾವಾಸ್ಯೆಯಿಂದ ಕಾರ್ತಿಕ ಅಮಾವಾಸ್ಯೆವರೆಗಿನ ಈ ಅವಧಿಯಲ್ಲಿ ನಿಮ್ಮ ಕರ್ಕಾಟಕ ರಾಶಿಗೆ ಯಾವ ರೀತಿ ಫಲ ಅನ್ನೋದು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಗುರುವು ಎಲ್ಲ ಜಾಗತಿಕ ಆಗುಹೋಗುಗಳ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಎಲ್ಲ ಜಾಗತಿಕ ಎಲ್ಲ ರಾಶಿಗಳಿಗೂ ಇದರಿಂದ ವ್ಯತ್ಯಾಸಗಳು ಇರುತ್ತವೆ. ಶನಿಯ ಒಂದು ವಕ್ರಗತಿಗೂ ಗುರುವಿನ ವಕ್ರಗತಿಗೂ ವ್ಯತ್ಯಾಸ ಇದೆ. ಶನಿಯ ವಕ್ರಗತಿಯಲ್ಲಿ ಹೆಚ್ಚಿನ ರಾಶಿಗಳು ಒಳ್ಳೆದೇ ಮಾಡ್ತಾರೆ ಅವರು. ಯಾರ್ಯಾರಿಗೆ ಸಾಡೆ ಸಾತಿ ಇರ್ಬೋದು, ಯಾರ್ಯಾರಿಗೆ ಅಷ್ಟಮ ಪಂಚಮ ಇದೆಲ್ಲ ಶನಿಗಳು ಇರುತ್ತವೆ, ಅಂಥ ರಾಶಿಗಳಿಗೆ ಸಹ ಆ ಶನಿಯ ಒಂದು ಹಿನ್ನಡೆ ಅಥವಾ ಹಿಮ್ಮುಖವಾಗಿ ಬರುವಾಗ ಒಂದು ಅವನ ಕ್ರೂರತ್ವ ಕಡಿಮೆ ಆಗುತ್ತೆ, ಅವರು ಸ್ವಲ್ಪ ಸೌಮ್ಯವಾಗಿರ್ತಾರೆ ಅವಾಗ. ಆದರೆ ಗುರುವಿನ ವಕ್ರಗತಿ ಹಾಗೆ ಇರೋದಿಲ್ಲ. ಅದರಲ್ಲಿ ಎಲ್ಲ ಶುಭಗ್ರಹ ಆಗಿರೋದ್ರಿಂದ ಗುರು ಶುಭಗ್ರಹ ಆಗಿರೋದ್ರಿಂದ ಶುಭಗ್ರಹದ ವಕ್ರಗತಿ ಬಂದಾಗ ಶಾಸ್ತ್ರೋಕ್ತವಾಗಿ ಹೇಳಿದರೆ ಅವು ಎಲ್ಲ ರಾಶಿಗಳು ಒಂದು ಸ್ವಲ್ಪ ಹಿನ್ನಡೆ ಪರಿಣಾಮ ವಿಳಂಬದ ಪರಿಣಾಮ ಇರುತ್ತೆ. ಅದೇ ರೀತಿ ನಿಮಗೂ ಸ್ವಲ್ಪ ಇರುತ್ತೆ. ಎಲ್ಲ ರಾಶಿಗೂ ಇರುವ ಹಾಗೆ ಕರ್ಕಾಟಕ ರಾಶಿ ನಿಮಗೆ ಗುರುಬಲ ಇದೆ. ಗುರು ನಿಮಗೆ ಭಾಗ್ಯಸ್ಥಾನಾಧಿಪತಿಯಾಗಿ ಇದ್ದಾರೆ. ಈಗ 9ನೇ ಮನೆಯಲ್ಲಿ ಭಾಗ್ಯಸ್ಥಾನಾಧಿಪತಿಗೆ ಗುರುಬಲದಿಂದ ಈಗಾಗಲೇ ಸ್ವಲ್ಪ ಕರ್ಕಾಟಕ ರಾಶಿ ಒಳ್ಳೆಯದಾಗಿದೆ. ಆದರೆ ಈಗ ಒಂದು 4 ತಿಂಗಳ ಅವಧಿಯಲ್ಲಿ ಅಂದರೆ ಜುಲೈ 28ರಿಂದ ನವಂಬರ್ 23 4 ತಿಂಗಳ ಅವಧಿಯಲ್ಲಿ ಸ್ವಲ್ಪ ಎಲ್ಲ ವಿಚಾರಕ್ಕೆ ಸ್ವಲ್ಪ ವಿಳಂಬಗಳು ಆಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ವಿಶೇಷವಾಗಿ ನಿಮಗೆಲ್ಲರೂ ಯಂತ್ರೋಪಕರಣಗಳು ಕೆಡುವಂಥದ್ದು, ಮನೆಯಲ್ಲಿ ಯಾವುದು ಮಿಕ್ಸಿ ಕೆಡ್ತು ಅಥವಾ ಗ್ರೈಂಡರ್ ಕೆಡ್ತು ಅಥವಾ ನಿಮ್ಮ ಟಿ ವಿಗೆ ಏನಾದರೂ ತೊಂದರೆ ಬಂತು, ಆ ರೀತಿಯಲ್ಲಿ ಆಗೋದು ಬೇಡ. ಆದರೆ ಗುರುವಿನ ಒಂದು ಇದರಿದ್ದಾಗ ಇಂಥ ಒಂದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ರಿಪೇರಿಗಳು ಬರುವಂಥದ್ದು, ವಾಹನಗಳ ರಿಪೇರಿಗೆ ಬರುವಂಥದ್ದು ಅಥವಾ ಯಾವುದಾದ್ರು ಆಸ್ಪತ್ರೆ ಖರ್ಚುಗಳು, ಔಷಧೋಪಚಾರಗಳಿಗೆ ಖರ್ಚು, ಅನಾರೋಗ್ಯದ ಮೂಲಕ ಖರ್ಚುಗಳು ಒಂದದು ಅಥವಾ ಈ ಅನಪೇಕ್ಷಿತವಾದ ಪ್ರಯಾಣ, ನಿಮಗೆ ಯಾವುದರಲ್ಲಿ ಅಂಥ ಒಂದು ಪ್ರಯಾಣ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ ಆದರೂ ಅಲ್ಲಿ ಹೋಗಲೇಬೇಕಾಗತ್ತೆ. ಅದು ಯಾವುದೋ ಒಂದು ವಸ್ತುವನ್ನು ತರಬೇಕಾದ್ರೆ ತುಂಬ ದೂರ ಇದ್ದರೆ ಕ್ರಮಿಸಬೇಕಾಗತ್ತೆ ಅಥವಾ ಯಾವುದೇ ನಿಮಗೆ ಅದನ್ನು ಡೆಲಿವರಿ ಅದು ಸಿಗೋದಿಲ್ಲ, ಹಾಗಾಗಿ ನೀವು ಅಲ್ಲಿಂದ ಹೋಗಿನೇ ತರಬೇಕು ಅನ್ನೋ ಪ್ರಮೇಯ. ಆ ರೀತಿ ಅನಪೇಕ್ಷಿತ ಪ್ರಯಾಣ ಅದುಗಳು ಬರುವಂಥದ್ದು, ಇಷ್ಟವಿಲ್ಲದ ಜಾಗಕ್ಕೆ ನೀವು ಹೋಗುವಂಥ ಪ್ರಮೇಯಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಬರುತ್ತೆ. ಮತ್ತು ಕೆಲವೊಮ್ಮೆ ಫಲಗಳು ವಿಳಂಬ ಆಗೋದಷ್ಟೇ ಅಲ್ಲ, ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನೋದು ಅಥವಾ ಅದನ್ನು ಅನುಭವಿಸುವ ಕ್ಷಣದಲ್ಲಿ ಯಾವುದೋ ಒಂದು ಫಲವನ್ನು ಅನುಭವಿಸುವ ಕ್ಷಣದಲ್ಲಿ ತೊಂದರೆ ಆಗುವಂಥದ್ದು ಅಥವಾ ಒಂದು ಸುಂದರವಾದ ಒಂದು ಪ್ರವಾಸಿ ಸ್ಥಾನಕ್ಕೆ ಸುಂದರವಾದ ಯಾವುದೋ ಒಂದು ಇದಕ್ಕೆ ಎಲ್ಲ ಔಟಿಂಗ್ ಎಲ್ಲ ಹೋಗಿರ್ತೀರ, ಅಲ್ಲಿ ಏನೋ ಒಂದು ಅಹಿತಕರ ಘಟನೆಯಿಂದ ಅದು ಮನಸ್ಸಿಗೆ ಬೇಜಾರಾಗುತ್ತೆ, ಅಂದರೆ ಖುಷಿ ಪಡಬಹುದು ಇಲ್ಲ ತೊಂದರೆಗಳಾಗುತ್ತೆ. ಅದನ್ನು ಯಾತ್ರೆಗೆ ಇರ್ಬೋದು, ಯಾವುದಾದ್ರೂ ಪ್ಲೇಸಿಗೆ ಟೂರಿಗೆ ಹೋಗಿರ್ಬೋದು, ಆ ಒಂದು ಟೂರಿಸ್ಟ್ ಸ್ಪಾಟಲ್ಲಿ ಯಾವುದೋ ಒಂದು ಅಹಿತಕರ ಘಟನೆ ಅದೇ ಮನಸ್ಸಿನ ಕೊರೋದು ಅಂದರೆ ಅಲ್ಲಿ ಸಂತೋಷ ಪಡಬಹುದು, ನಾವೊಂದು ಇದು ಅಸಮಾಧಾನ ಪಡುವಂತೆ ಆಗುವಂಥದ್ದು. ಅಲ್ಲದೆ ಈ ಯಾತ್ರಾ ಸ್ಥಳದಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಘಡಗಳಲ್ಲಿ ಸಂಭವಿಸುವಾಗ ಎಚ್ಚರಿಕೆಯಾಗಿ ಇರಬೇಕು. ವಿಶೇಷವಾಗಿ ಮಳೆಗಾಲ, ಹಾಗಾಗಿ ಕಟಕ ರಾಶಿಯವರು ವಾಹನದಲ್ಲಿರ್ಬೋದು ಅಥವಾ ಇಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಾಗ ಅಲ್ಲಿನ ಒಂದು ನೀರಿನ ಒಂದು ಜಾಗದಲ್ಲಿ ಅಥವಾ ನದಿಯ ಭಾಗಗಳಲ್ಲಿ ಜಲಪಾತಗಳಲ್ಲಿ ಹೇಳ್ತೇವೆ, ನಾವೆಲ್ಲ ನೋಡ್ತಾ ಇರ್ತೀವಲ್ಲ ಟಿವಿಗಳಲ್ಲಿ ತೋರಿಸ್ತಾರೆ ಅಲ್ಲಿ ದುರಂತ ಆಗಿದ್ದು. ಹಾಗಾಗಿ ಅಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಎಲ್ಲ ಹೋದಾಗ ಅಲ್ಲಿನ ಒಂದು ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆ ಈ ಕಟಕ ರಾಶಿಯರಿಗೆಲ್ಲ ಈ ಒಂದು ಅವಧಿಯಲ್ಲಿ ಇರುತ್ತೆ. ಜುಲೈ 28 ನವಂಬರ್ 23ರವರೆಗೆ ಇವೆಲ್ಲ ತೊಂದರೆಗಳು. ಮತ್ತು ಈ ಅಜೀರ್ಣದ ಸಮಸ್ಯೆ, ಹೊಟ್ಟೆ ನೋವು ಬರುವಂಥದ್ದು, ಪದೇ ಪದೇ ಹೊಟ್ಟೆ ನೋವು ಬರುವಂಥದ್ದು, ಮತ್ತು ಅಸಿಡಿಟಿ, ಗ್ಯಾಸ್ಟ್ರಿಕ್ಸ್ ಅಂತ ಹೇಳಿದ್ವಲ್ಲ ಅವೆಲ್ಲ ಹೆಚ್ಚಾಗುತ್ತೆ, ಅಥವಾ ಗ್ಯಾಸ್ ಪ್ರಾಬ್ಲಮ್, ವಾಯು ಉಪದ್ರವ ಅಂತ ಹೇಳಿದ್ರೆ ಅಂಥ ಒಂದು ವಾಯು ಬಾಧೆಗಳೆಲ್ಲ ಹೆಚ್ಚಾಗುವಂಥದ್ದು. ಜೊತೆಗೆ ಯಾರ್ಯಾರಿಗೆ ಈ ಕಟಕ ರಾಶಿಯನ್ನು ಮಧುಮೇಹ ಅಥವಾ ಡಯಾಬಿಟಿಸ್ ಇರುತ್ತೆ, ಈಗ ಡಯಾಬಿಟಿಸ್ ಇರುವವರು ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಈಗ ಸ್ವಲ್ಪ ಡಯಾಬಿಟಿಸ್, ನಮಗೆ ಶುಗರ್ ಎಲ್ಲ ಹೆಚ್ಚಾಗುವಂಥದ್ದು, ಎದೆಯಲ್ಲಿ ಕಫ ಕಟ್ಟಿಕೊಳ್ಳುವಂಥದ್ದು ಅಥವಾ ಶ್ಲೇಷ್ಮ ಅಂತ ಹೇಳ್ತೀವಿ ಆ ಕ್ಲಿಕ್ಕಿ ಕಾಫು, ಆ ಕಾಫ್ ಎಲ್ಲ ಎದೆಯಲ್ಲಿ ಕಟ್ಟಿಕೊಳ್ಳುವಂಥದ್ದು, ಇವೆಲ್ಲ ಸಾಧ್ಯತೆ ಇವೆಲ್ಲ ಕಟಕ ರಾಶಿಯವರಿಗೆ ಇರುತ್ತೆ. ನೀರಿನಿಂದ ಬರುವ ರೋಗಗಳು ಅಥವಾ ಕಫದ ಮೂಲಕ ಬಾಧೆಗಳು ಬರುವಂಥದ್ದು, ಚೆಸ್ಟ್ ಇಂಜೆಕ್ಷನ್ ಅಂತ ಹೇಳ್ತೀವಲ್ಲ ಅದನ್ನು ಕಫ ಕಟ್ಟಿಕೊಳ್ಳೋದು, ಅವೆಲ್ಲ ಕಂಜೆಕ್ಷನ್ ಎಲ್ಲ ಆಗುವಂಥದ್ದು ಈ ಕಟಕ ರಾಶಿಯವರಿಗೆ ಇರುತ್ತೆ. ಇನ್ನು ಈ ಕಟಕ ರಾಶಿಯ ವ್ಯಾಪಾರ ಉದ್ಯಮಗಳಿಗೆ ಅವರುಗಳಿಗೆ ಒಂದು ದಿಢೀರಾದ ಶಾಕ್ ಬರುತ್ತೆ ಈ ಸರ್ಕಾರದಿಂದ.
ಅಥವಾ ಮೇಲಧಿಕಾರಿಗಳಿಂದ ಅಂದರೆ ಸರ್ಕಾರದ ಟ್ಯಾಕ್ಸ್ ಇಲಾಖೆಯಿಂದ ಇರ್ಬೋದು, ಅದು ಇನ್ಕಮ್ ಟ್ಯಾಕ್ಸ್ ಇರೋದು, ನಿಮ್ಗೆ ನೋಟಿಸ್ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ನಡೀರಾದ ಒಂದು ಶಾಕ್ ಬರುತ್ತೆ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ, ಅಥವಾ ಟ್ಯಾಕ್ಸ್ ಹೆಚ್ಚು ಮಾಡುವಂಥದ್ದು, ಅಥವಾ ನಿಮಗೆ ದಂಡನೆ ವಿಧಿಸುವಂಥದ್ದು, ಅದು ಹೋಟೆಲ್ ಉದ್ಯಮ ಇರ್ಬೋದು, ವ್ಯಾಪಾರ ಇರ್ಬೋದು, ಇನ್ಯಾವುದೇ ಇರ್ಬೋದು, ಕಟಕ ರಾಶಿ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಸರ್ಕಾರದಿಂದ ಆತಂಕ ಅಂತ ಬಂದಿದೆ. ಇನ್ನು ಕಟಕ ರಾಶಿಯ ಮಕ್ಕಳಿಗೆ, ವಿದ್ಯಾರ್ಥಿಗಳು ಅಷ್ಟೊಂದು ಆತಂಕ ಏನಿಲ್ಲ, ಅಂದರೆ ನೀವು ಸೋಮಾರಿತನ ಹೆಚ್ಚಾಗ್ಬೋದು ನಿಮಗೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೋ ತೊಂದರೆ ಇಲ್ಲ. ಮಾರ್ಕ್ಸ್ ಎಲ್ಲ ಬರುತ್ತೆ, ಅಥವಾ ಸೀಟ್ ಸಿಗೋರಿಗೆ ಸಿಗುತ್ತೆ, ಎಲ್ಲರಿಗೆ ಸೀಟ್ ಸಿಗೋದು, ಸ್ವಲ್ಪ ರೌಂಡು ಸ್ವಲ್ಪ ವಿಳಂಬ ಆಗ್ಬೋದು, ಅಥವಾ ಸೆಕೆಂಡ್ ರೌಂಡು ಈಗ ಫಸ್ಟ್ ರೌಂಡಿಗೆ ಸಿಗುವಂಥದ್ದು ಸೆಕೆಂಡ್ ರೌಂಡಿಗೆ, ಅಥವಾ ನೀವು ಅಪೇಕ್ಷೆ ಪಟ್ಟ ಕಾಲೇಜಲ್ಲಿ ಬೇರೆ ಕಾಲೇಜ್ಗೆಲ್ಲ ಸಿಗುವಂಥದ್ದು, ಯಾರಿಗೂ ಸೀಟ್ ಮಿಸ್ ಆಗೋದಿಲ್ಲ. ಕಟಕ ರಾಶಿ ವಿದ್ಯಾರ್ಥಿಗಳು ಆತಂಕ ಪಡೋದಿಲ್ಲ, ಗುರುವರು ನಿಮಗೆ ಬಲದರ್ಪೂರ್ವಕವಾಗಿದ್ದಾರೆ. ಆದರೆ ಕೆಲವೊಮ್ಮೆ ವಿಳಂಬ ಆಗುವಂಥದ್ದು, ಕೆಲವೊಮ್ಮೆ ಹಿನ್ನಡೆ ಆಗುವಂಥದ್ದು, ಕೆಲವೊಮ್ಮೆ ಸ್ಥಾನ ಪಲ್ಲಟ, ಅಂದರೆ ನೀವು ಅಪೇಕ್ಷೆ ಪಟ್ಟಕ್ಕಿಂತ ಬೇರೆ ಕ್ಷೇತ್ರಗಳಿಗೆ ನಿಮಗೆ ಅಲಾಟ್ ಆಗೋದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಕಟಕ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಮನೆಯಲ್ಲಿ ಶುಭ ಖರ್ಚುಗಳು ಬರುತ್ತೆ, ಅಂದರೆ ಈಗ ಹಬ್ಬ ಹರಿದಿನಗಳು ಹೇಗೂ ಬರುವಂಥ ಸಮಯ ಇದು, ಈಗ ಮನೆಯಲ್ಲಿ ಶುಭ ಖರ್ಚುಗಳು ಅಂದರೆ ಕೈಯಲ್ಲಿ ನಿಮಗೆ ದುಡ್ಡು ನಿಲ್ಲಿರೋದಿಲ್ಲ, ಹಾಗೂ ನಿಮ್ಮ ಮನೆ ಅಥವಾ ನೀವೇ ಸ್ವಂತ ಸಂಪಾದನೆ ಮಾಡಿರ್ಬೋದು ಅಥವಾ ನಿಮ್ಮ ಮನೆ ಯಜಮಾನರು ಕೊಟ್ಟಿದ್ದಿರ್ಬೋದು, ಕಟಕ ರಾಶಿಯವರಿಗೆ ಕೈಯಲ್ಲಿ ಈಗ ದುಡ್ಡು ಸ್ವಲ್ಪ ನಿಲ್ಲೋದಿಲ್ಲ. ಒಂದು 4 ತಿಂಗಳ ಕಾಲದಲ್ಲಿ ಜುಲೈ 28ರಿಂದ ಈ ನವೆಂಬರ್ 23ರವರೆಗೆ ಅಥವಾ ಖರ್ಚು ಮಾಡಲೇಬೇಕಾಗುತ್ತೆ, ಅಂತ ಅನಿವಾರ್ಯ ಖರ್ಚುಗಳು ಬರುತ್ತೆ. ಈ ರೀತಿ ಅದು ಶುಭ ಖರ್ಚುಗಳಾಗುತ್ತೆ, ಹಾಗಾಗಿ ತೊಂದರೆ ಇಲ್ಲ. ಆದರೆ ಹಣದ ಏನೋ ಕೊರತೆಗಳನ್ನು ಆಗೋದಿಲ್ಲ. ಮತ್ತು ಗಂಡ ಹೆಂಡಿಯರ ಮಧ್ಯೆ ಸ್ವಲ್ಪ ಈ ಕಟಕ ರಾಶಿಯಲ್ಲಿ ಸ್ವಲ್ಪ ಗಂಡ ಹೆಂಡಿಯರ ಮಾತಿನ ಚಕಮಕಿ ಬಂದೇ ಬರುತ್ತೆ, ಅವೆಲ್ಲ ಸಣ್ಣ ಪುಟ್ಟ ನೀವು ನೀವೇ ನಿವಾರಿಸ್ಕೊಳ್ಳುವಂಥದ್ದು, ಅಂದರೆ ಗಂಭೀರ ಸಮಸ್ಯೆಗಳೇನೂ ಬರೋದಿಲ್ಲ. ಮತ್ತು ಯಾರು ಕಟಕ ರಾಶಿಯ ವಿವಾಹ ಅಪೇಕ್ಷಿತರಿಗೆ ಸ್ವಲ್ಪ ಪೋಸ್ಟ್ಪೋನ್ ಅಥವಾ ಡಿಲೇ ಆಗ್ಬೋದು, ಅಥವಾ ಈ ವಾರ ಬರ್ತೀನಿ ಅಂತ ನೋಡ್ಲಿಕ್ಕೆ ಹೇಳಿದ್ರು ನೆಕ್ಸ್ಟ್ ವೀಕ್ ಬರ್ತೇನೆ ಅಥವಾ ನೆಕ್ಸ್ಟ್ ಮಂತ್ ಬರ್ತೇನೆ, ಯಾರಿಗೂ ಮಿಸ್ ಆಗೋದಿಲ್ಲ, ಭಯಪಡಬೇಡಿ. ಆ ಗುರುವಿನ ಅನುಗ್ರಹ ಒಳ್ಳೆಯದೇ ಇದೆ ನಿಮಗೆ, ಬೇರೆ ರೀತಿಯ ಗ್ರಹಗಳ ಅನುಕೂಲ ಎಲ್ಲ ಚೆನ್ನಾಗಿದೆ ಇದೆ, ಮಂಗಳನು ಸಹ ನಿಮಗೆ ಪೂರಕವಾಗಿ ಇದ್ದಾನೆ, ಶನಿಯು ಸಹ ನಿಮಗೆ ಈಗ ಎಲ್ಲ ವಿಚಾರಗಳಿಗೆ ಒಳ್ಳೆಯದನ್ನು ಮಾಡ್ತಾರೆ. ಹಾಗಾಗಿ ಅವಕಾಶಗಳಲ್ಲಿ ಕೆಲವೊಮ್ಮೆ ಡಿಲೇ ಆಗುತ್ತೆ, ಹೊರತು ಆ ಹಣ ನಿಮಗೆ ಯಾವುದು ಫಲಗಳು ನಿರಾಕರಣೆ ಆಗೋದಿಲ್ಲ. ಸ್ವಲ್ಪ ವಿಳಂಬಕ್ಕೂ ಆಗಿ ಸ್ವಲ್ಪ ನೀವು ಕೆಲವೊಮ್ಮೆ ಭಕ್ತಿ ಧ್ಯಾನ ಮಾರ್ಗಗಳನ್ನು ಮಾಡಿ ಗುರುವಿನ ಅನುಗ್ರಹಕ್ಕಾಗಿ ಗುರುವಿನ ಪ್ರಾರ್ಥನೆ, ದತ್ತಾತ್ರೇಯ ಸ್ವಾಮಿ ಸ್ತೋತ್ರ, ಕುಲಗುರು ಸ್ತೋತ್ರ, ಕುಲಗುರುಗಳು ಇಲ್ಲದಿದ್ದರೆ ಯಾವುದಾದ್ರೂ ಶಿವ ಅಥವಾ ವಿಷ್ಣುವನ್ನೇ ಗುರುವಾಗಿ ಪರಿಶ್ರಮ ಮಾಡಿ. ಶ್ರೀಕೃಷ್ಣನು ಸಹ ಜಗದ್ಗುರು ಎಂದು ಕರೀತೇವೆ, ಶಿವನು ಸಹ ಮಹಾಗುರು, ಆದಿಗುರು, ಮಹಾನ್ ಶಿವ. ಹಾಗಾಗಿ ಶಿವಶಂಕರನ ಸ್ತೋತ್ರಗಳನ್ನು ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಬರುತ್ತೆ, ಅವನು ಬಂದು ದತ್ತಾತ್ರೇಯ ಸ್ವಾಮಿಯ ಒಂದು ಅಷ್ಟೋತ್ತರ, ದತ್ತಾತ್ರೇಯ ಸ್ವಾಮಿ ಸ್ತೋತ್ರ, ಇವೆಲ್ಲ ಈಗ ಗೂಗಲಲ್ಲಿ ಯೂಟ್ಯೂಬಲ್ಲಿ ಲಭ್ಯ ಇದೆ, ಅದನ್ನು ಸರ್ಚ್ ಮಾಡಿದರೆ ಸರ್ಚ್ ಮಾಡಿ ಅದರಿಂದ ನೀವು ಕೇಳಿಸ್ಕೊಳ್ಳೋದು, ಪಠನ ಮಾಡೋದೆಲ್ಲ ಮಾಡಿ. ಅಥವಾ ಗುರುವಿನ ಮಂತ್ರ ದೇವಾನಾಂಚ ಇಷ್ಟಾಂಚ ಗುರುಕಾನ್ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಎಂಬ ಮಂತ್ರವನ್ನು ಸಹ ಮಂತ್ರ ಹೇಳ್ಬೋದು. ಅಥವಾ ಒಟ್ಟಾಗಿ ನವಗ್ರಹಗಳು ಒಟ್ಟು ಸ್ತೋತ್ರ ಇರುತ್ತೆ, ಅದನ್ನು ಸಹ ಜಪ ಮಾಡ್ಬೋದು. ಅಥವಾ ಕೊನೆ ಪಕ್ಷ ಈ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮಯೇ ಶ್ರೀ ಗುರವೇ ನಮಃ ಈ ಮಂತ್ರ ಹೇಳಿದರೂ ಆಯಿತು. ಇವನ್ನು ಸಹ ಸ್ವಲ್ಪ ಈಗ ಗುರು ಹಂಗೆ ವಕ್ರಗತಿಯಲ್ಲಿರೋ ಇದನ್ನು ಹೇಳ್ಕೊಳ್ಳಿ, ನಿಮ್ಮ ಗುರುಪೀಠಕ್ಕೆ, ಕುಲಗುರುಗಳ ಪೀಠಕ್ಕೆ ಸಂದರ್ಶನ ಮಾಡಿ, ಅಥವಾ ಈ ಬ್ರಾಹ್ಮಣರಿಗೆ, ಗುರುಗಳಿಗೆ, ಹಿರಿಯರಿಗೆ ಇದನ್ನೆಲ್ಲ ಈ ಕಡಲೆ ಬೇಳೆ ಇರ್ಬೋದು ಅಥವಾ ಫಲಗಳ ತಾಂಬೂಲಗಳನ್ನು ಕೊಡುವಂಥದ್ದು, ಕಾಣಿಕೆಗಳನ್ನು ಕೊಡುವಂಥದ್ದು, ಹಳದಿಯ ವಸ್ತ್ರವನ್ನು ದಾನವಾಗಿ ಕೊಡುವಂಥದ್ದು, ಇವೆಲ್ಲ ಮಾಡ್ಬೋದು. ಗುರುಗಳಿಗೆ, ಶಿಕ್ಷಕರಿಗೆ ಅಥವಾ ಗುರುಪೀಠಗಳಿಗೆ, ಅಥವಾ ಸಿಹಿ ಪದಾರ್ಥಗಳನ್ನು, ಸ್ವೀಟ್ಸ್ ಅಂತ ಹೇಳಿದಿಲ್ಲ, ಆ ಸ್ವೀಟ್ಸನ್ನು ಕೊಡೋದು, ಇವೆಲ್ಲ ಮಾಡೋದ್ರಿಂದ ಗುರುವಿನ ಅನುಗ್ರಹ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಈ ಕಟಕ ರಾಶಿಯವರು ಆತಂಕ ಪಡೋದೇ ಇಲ್ಲ, ಗುರುಬಲವು ಉತ್ತಮವಾಗಿದೆ. ಮಧ್ಯೆ ಮಧ್ಯೆ ಬರುವಂಥ ಅಡೆತಡೆಗಳಿಗೆ, ವಿಳಂಬಗಳಿಗೆ ಸ್ವಲ್ಪ ಗುರುಭಕ್ತಿ, ನಿಮ್ಮ ಕುಲದೇವತೆ ಇಷ್ಟದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಎಲ್ಲ ಕಟಕ ರಾಶಿಯ ಬಂಧು ಭಗಿನರಿಗೆ ಆ ಗುರು ಪರಮಾತ್ಮ ಶುಭವನ್ನು ಉಂಟು ಮಾಡಲಿ. ಈ ಚಾನಲ್ನ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಓಂ ಶಾಂತಿ ಶಾಂತಿ ಶಾಂತಿ.